ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ಸಿಎಂ ಆದರೆ ನಾನು ಅವರ ಅಂಡರ್ಲಿ ಕೆಲಸ ಮಾಡ್ತೀನಿ ಅಂತಂದೇಳಿ ಅಧ್ಯಕ್ಷರು ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು. ಈಗ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅವ್ರಿಗೆ ಕನಕಪುರ ಕ್ಷೇತ್ರ ಬಿಟ್ಕೊಡ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಅವ್ರು ಬೇಕಾದ್ರೆ ಸ್ಪರ್ಧೆ ಮಾಡಲಿ ಅಂತ ಕಟೀಲ್ ಹೇಳಿದ್ರು. ಕಟೀಲ್ ಅವರಿಗೆ ಪಾಪ ಏನು ಹೇಳ್ತಾರೆ, ಒಂದೊಂದು ಸರಿ ಅವರಿಗೆ ಅರಿವಿದೆಯೋ ಇಲ್ಲೋ, ಅವರಿಗೆ ಅವ್ರಿಗೆ ಯಾರಪ್ಪ ರಾಜ್ಯಾಧ್ಯಕ್ಷರು ಮಾಡಿದ್ದು ಬಿ ಜೆ ಪಿನವರು, ಏನು ಹೇಳಬೇಕು ಏನು ಬಿಡಬೇಕಂತ ಏನೂ ಇಲ್ಲ. ಮತ್ತು ನೀವು ಬಿಟ್ಕೊಡಿ, ಎಲ್ಲ ಜನರಲ್ನಲ್ಲಿ ಎಲ್ಲ ಜನರಲ್ ಸೀಟ್ಸ್ನಲ್ಲಿ ನೀವು ಎಸ್ ಸಿ ಎಸ್ ಟಿ ಕೊಟ್ಬಿಡಿ ನೋಡೋಣ, ಮಾಡ್ತೀರಾ ತೋರಿಸಿ ನಿಮ್ಮ ಇದು, ನಿಮ್ಮ ಆರ್ ಎಸ್ ಎಸ್ ಮುಖ್ಯಸ್ಥರ ದಲಿತರನ್ನ ಮಾಡ್ತೀರಾ ನೋಡೋಣ. ಇವರೆಲ್ಲ ಸುಮ್ಮನೆ ಕೆಲಸಕ್ಕೆ ಬರಲಾರ್ದು. ಸಿ ಎಂ ವಿಷಯ ಅಪ್ರಸ್ತುತ. ಈಗ ಸಿ ಎಲ್ ಪಿ ಅವರಿರ್ಬೋದು, ಪಿ ಸಿ ಸಿ ಅಧ್ಯಕ್ಷರಿರ್ಬೋದು, ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನಸದಿಂದ 150 ಸೀಟ್ ತರುವ ಪ್ರಾಮಾಣಿಕ ಪ್ರಯತ್ನದಲ್ಲಿದ್ದಾರೆ. ಅದು ಅದು ಹೊರತುಪಡಿಸಿ ಬೇರೆದೇನು ಚರ್ಚೆಗೆ ಇಲ್ಲ. ಅಧ್ಯಕ್ಷರ ಪ್ರಸ್ತಾಪ ತಾವು ಅದು ಫುಲ್ ಇದು ನೋಡಿ, ಆಫ್ ದ ಕಫ್ ಅಂದ್ಬಿಟ್ಟು ಏನು ಶೇಖರ್ ಗುಪ್ತಾ ಅವರ ಒಂದು ಏನೋ ಇಂಟರ್ವ್ಯೂನಲ್ಲಿ ಅವರು ಹಾಗೆ ಖರ್ಗೆ ಸಾಹೇಬರು ಪ್ರಸ್ತಾಪ ಮಾಡ್ತಾರೆ. ಅವರು ಹಂಗೇನಾದರೂ ಇದ್ದರೆ ನಾನು ಬಿಟ್ಕೊಡ್ತೀನಪ್ಪ, ನಾನು ಆಕಾಂಕ್ಷಿ ಇದ್ದೀನಿ, ಅವ್ರು ಸೀನಿಯರ್ ಇದ್ದಾರೆ, ಹಂಗೇನಾದರೂ ಇದ್ದರೆ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ ಟು ವರ್ಕ್ ಆನ್ ಡ್ರೀಮ್ ಅಂತ ಹೇಳಿರೋದು ಅಷ್ಟೇ. ಖಾಸಗಿ ಸುದ್ದಿವಾಹಿನಿಗೆ ಸಂದರ್ಶನ ಕೊಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಸಹ ಹೇಳಿದರು, ಡಿ ಕೆ ಶಿವಕುಮಾರ್ ಸಿಎಂ ಆಗ ಸಾಧ್ಯ ಇಲ್ಲ, ಹೈಕಮಾಂಡ್ ತೀರ್ಮಾನ ಇಲ್ಲ. ನೀವು ನೋಡಿ ಮತ್ತೆ ನೀವು ತಿರುಚಿ ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ ಅದಕ್ಕೆ ಬಹಳ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದಾರೆ. ನೀವು ಅದನ್ನು ಆ ವೆಬ್ಸೈಟಲ್ಲಿ ಏನು ಬಂದಿತ್ತು ಅದು ಕೂಡ ತೆಗೆದುಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಇಟ್ ವಾಸ್ ರಾಂಗ್ಲಿ ಆಟ್ರಿಬ್ಯೂಟೆಡ್ ಅಂದ್ಬಿಟ್ಟು ಆ ಸುದ್ದಿವಾಹಿನಿಯವರು ಕೂಡ ಹೇಳಿದ್ದಾರೆ. ಸುಮ್ಮನೆ ಅದು ಇರಲಾರ್ದ ವಿಷಯನ ತಿರುಚಿ ಅದನ್ನು ಪ್ರಸ್ತಾಪ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ಮೇಲೆ ಇವೆಲ್ಲ ಕೇಳೋದು ಸರಿಯಲ್ಲ.